92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇವತ್ತು ಕೂಡ ಕಮಲಾ ಬಸವ ನಮ್ ಜೊತೆಲಿದ್ದಾರೆ. ಎಸ್, ನಮ್ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸುಂದರ್ ರಾಜ್ ಮತ್ತು ಪ್ರಮೀಳಾ ಜೋಶಿ ಅವರು. ದಂಪತಿಗಳು ಎಷ್ಟು ಜಗ 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 ಅಂತ ಮಿಂಚ್ತಾ ಇದಾರೆ. ಇಬ್ರು ಒಂದೇ ಕಲರ್ ಬಟ್ಟೆ ಬರೀ ಹಾಕೊಂಡಿದ್ದಾರೆ, ಮೇಡ್ ಫಾರ್ ಈಚ್ ಅದರ. ನಮಗೆ ಡ್ರೆಸ್ಸಿಂಗ್ ಸೆನ್ಸ್ ಅಲ್ಲೂ ಕೂಡ ಮೇಡ್ ಫಾರ್ ಈಚ್ ಅದರ್ ಇವರು. ಸೊ ನೈಸ್, ವೆಲ್ಕಮ್ ಟು ಅವರ್ ಶೋ ಅಗೇನ್. ಅಲ್ಲ, ಮೇಡ್ ಫಾರ್ ಅಂಡ್ ಮ್ಯಾಡ್ ಫಾರ್ ಈಚ್ ಅದರ್. ನಾನು ಮತ್ತೆ ಸುಂದರ ಭೇಟಿ ಮಾಡಿದಾಗ ಹಾಡು ಹೇಳಲೇಬೇಕು. ಸೊ ಇವತ್ತು ಫ್ರೆಶ್ ಆಗಿ ಭೇಟಿ ಮಾಡ್ತಾರಿಂದ ಮತ್ತೆ ಇವತ್ತು ಹಾಡು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಶುರು ಮಾಡು ಸುಂದರ. 1 2 3 ಬಲು ಅಪರೂಪ ನಮ್ ಜೋಡಿ, ಎಲ್ಲರ ನಗಿಸಲು ನಾವ್ ರೆಡಿ. ಬಲು ಅಪರೂಪ ನಮ್ ಜೋಡಿ, ಎಲ್ಲರ ನಗಿಸಲು ನಾವ್ ರೆಡಿ. ಚಂದ್ರು ಸುಂದ್ರ 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 ಚಂದ್ರು ಸುಂದ್ರ ಸುಂದ್ರ ಚಂದ್ರ ಚಂದ್ರ ಸುಂದ್ರ 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 ಚಂ ಚಂ ಚಂ. ಎಷ್ಟೇ ಜನ ಕಲಾವಿದರು ಹುಟ್ಟಬಹುದು ಮತ್ತೆ ಅವರು ಬರ್ಬೋದು, ಬಟ್ ನಾನು ಮತ್ತೆ ಚಂದ್ರು ಎಲ್ಲೇ ಸೇರಿದ್ರು, ಅದು ಮದುವೆ ಹಾಲ್ ಆಗಿರ್ಬೋದು ಅಥವಾ ಯಾವ್ದೋ ಫಂಕ್ಷನ್ ಆಗಿರ್ಬೋದು, ರಸ್ತೆ ಬಂಧನ ಸಾವಿನ ಮನೆ ಆಗಿರ್ಬೋದು, ಬಟ್ ಇದನ್ನಂತೂ ನಾವು ಹಾಡದೆ ಬಿಡೋದೇ ಇಲ್ಲ. ಅದು ಅಲ್ಲೂ ಕೂಡ ಯಾವ್ದೋ ಯಾರ್ದೋ ಸಾವಿಗೆ ಹೋಗಿದ್ವಿ, ಇಬ್ರು ಹಾಡು ಹೇಳಿಲ್ಲ, ಸುಮ್ನೆ ಹಿಂಗ ಸುಮ್ನೆ ಸನ್ನೆ 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 ಎಲ್ಲಿ ಮಾಡ್ಬಿಟ್ಟು ಬಂದ್ಬಿಟ್ರೆ. ಅರೆ ವಾ, ಅಂದ್ರೆ ನಿಮ್ಮಿಬ್ಬರ ಈ ಪ್ರೀತಿ ವಿಶ್ವಾಸ ನೋಡಿ ಎಷ್ಟು ಇದೆ ಅನ್ನೋದು ನಮ್ಗೆಲ್ರು ಗೊತ್ತಾಯ್ತು ಬಿಡಿ. ಬಹಳ ಸಂತೋಷ, ನಿಮ್ ಜೊತೆ ನಾವು ಸಂತೋಷ. ನನಗೆ ಒಂದೇ ಒಂದು ಆಸೆ ಇದೆ, ಅದು ಯಾವತ್ತು ಈಡೇರೋದು ಗೊತ್ತಿಲ್ಲ. ನಾನು ಮತ್ತೆ ಸುಂದರ ಇಬ್ರು ಒಟ್ಟಿಗೆನೆ ಒಂದು ಸೀರಿಯಲ್ ಮಾಡ್ಬೇಕು ಅಂತ, ಒಂದು ಕಾಮಿಡಿ ಸೀರಿಯಲ್ ಮಾಡ್ಬೇಕು ಅಂತ. ಅದ್ರ ಹೆಸರು ಕೂಡ ಚಂದ್ರು ಸುಂದ್ರು ಬಂದ್ರು. ನಾವು ಅನ್ಕೊಂಡಿದ್ವಿ ಆಕ್ಚುಲಾಗಿ, ಅದು ಚಂದ್ರು ಸುಂದ್ರು ಬಂದ್ರು ಅಂತ. ಚೆನ್ನಾಗಿದೆ ಚೆನ್ನಾಗಿದೆ, ಮಾಡಿ ಮಾಡಿ ಮಾಡಿ, ಆದಷ್ಟು ಬೇಗ ಮಾಡಿ. ಎನಿವೆ, ವೆಲ್ಕಮ್ ಟು ಅವರ್ ಶೋ. ಪ್ರಮೀಳಾ ಜೋಶಿ ಅವರೇ, ನಿಮ್ಮ ಜೊತೆ ಮಾತಾಡಬೇಕು, ತುಂಬ ವಿಷಯಗಳು ತಿಳ್ಕೊಬೇಕು, ನಿಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ತಿಳ್ಕೊಬೇಕು. ನಿನ್ನೆ ನಾಟಕಕ್ಕೆ ಹೇಗೆ ಪಾದಾರ್ಪಣೆ ಮಾಡಿದ್ರು ಅಂತ ತಿಳ್ಕೊಂಡ್ವಿ, ಅದಾದ್ಮೇಲೆ ನಾಟಕ ಮಾಡಿದ್ರ, ಸಿನಿಮಾ ಮಾಡಿದ್ರ, ಹೇಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು, ಮತ್ತೆ ನಿನ್ನೆ ಬಾಲ್ಯದ ದಿನಗಳ ಬಗ್ಗೆ ಒಂದಷ್ಟು ಮೆಲ್ಕು ಹಾಕಿದ್ವಿ, ಮುಂದಿನ ದಿನಗಳ ಬಗ್ಗೆ ಮಾತಾಡೋಣ. ಕೇಳ್ತಾನೆ ರೀ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಓಕೆ, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ನಾನು ನಿಮ್ಮ ಸಿಹಿ ಕಹಿ ಸುಂದ್ರು. ನಾನು ಪ್ರಮೀಳಾ ಜೋಶಿ. ಕಬ್ಬನ್ಪೇಟೆ ಕಮಲಾ ನೆನಪು ಮಾಡ್ತಾ ಇದ್ದಾರೆ. ಓಕೆ, ಕಬ್ಬನ್ಪೇಟೆ ಕಮಲಾ ಬಸ್ ಬಿಡಿ ಬಸ್. ನಿಮ್ ಗುಟ್ಟೆಲ್ಲ ಗೊತ್ತಾಗೋಯ್ತು ಅವರಿಗೆ. ಸೂಪರ್. ಚಾಮರಾಜಪೇಟೆ ಚಂದ್ರು, ಗಾಂಧಿನಗರದ ಗೀತಾ, ಕಬ್ಬನ್ಪೇಟೆ ಕಮಲ, ಬಸವನಗುಡಿ ಬಸವ. ಓಕೆ, ಸೊ ನೀವು ಒಂದು ನಾಟಕ ಮಾಡಿದ್ರಿ, ನಾಟಕದಿಂದ ತುಂಬಾ ಒಳ್ಳೆ ರಿವ್ಯೂಸ್ ಬಂತು, ಮತ್ತೆ ನಾಟಕ ಮಾಡಬೇಕು ಅಂತ ಆಫರ್ಸ್ ಗಳು ಬರಕ್ಕೆ ಶುರು ಆಯ್ತಾ? ತುಂಬಾ ಬಂತು ಆಗ, ನನಗೆ ತುಂಬಾ ನಾಟಕಗಳು ಮಾಡಕ್ ಬಂತು, ಆದ್ರೆ ನಾನು ಮಾಡ್ಲಿಲ್ಲ ಆಗ. ನಾನು ಯಾಕಂದ್ರೆ ನಾಟಕದ ಇದೆಲ್ಲ ಅಷ್ಟೊಂದು ಇಷ್ಟ ಇರ್ಲಿಲ್ಲ ಮಾಡ್ಬೇಕು ಅಂತ. ಇದು ಮಾಡಿದ್ದು ಒಂದು ಬಲವಂತಕ್ಕೋಸ್ಕರ ಮಾಡಿದ್ದು, ಆ ಬಲವಂತ ಮಾಡಿದ್ದು ಒಂದು ಒಳ್ಳೆ ಹೆಸರು ಬಂತು ನೋಡಿ, ಅದೊಂದು ರೀತಿ ಖುಷಿ ಆಯ್ತು. ಸೊ ಖುಷಿ ಆಯ್ತು, ಎಲ್ಲ ಆಯ್ತು, ನಾಟಕ ಅಷ್ಟೇ ಸ್ಟಾಪ್. ನಾವು ನಾಟಕ ಅವಾಗ ಎಜುಕೇಶನ್ ಮಾಡ್ತಾ ಇದ್ದೆ ಅಲ್ವಾ, ಸರಿ ಓದ್ತಾ ಇದ್ದೆ ಅಷ್ಟೇನೆ, ಅಷ್ಟೇ ಗೊತ್ತಾಗ್ತಿತ್ತು. ಮತ್ತೆ ಸಿನಿಮಾ ಬಂದಿದ್ದು, ಸಿನಿಮಾ ಬಂದ್ರು ಡೈರೆಕ್ಟ್ ಆಗಿ ಅಥವಾ ನಾಟಕದಿಂದ ಮತ್ತೆ ನಾಟಕ ಮಾಡೋ ನೋಡಿ, ಅಲ್ಲೇ ಇರೋದು ವಿಷಯ. ಟಿವಿ ಏನು ಏನಿಲ್ವಲ್ಲ ನಮಗೆ, ನಮಗೆ ಈಗ ಕಲಿಬೇಕು ಅಂದ್ರೂ ಅಂತದೆಲ್ಲ ಅವಕಾಶಗಳು ಇಲ್ವೇ ಇಲ್ಲ. ನಾನು ನಾಟಕ ಅಂತ ಹೇಳಿದ್ನಲ್ಲ, ನಾಟಕ ಮಾಡ್ತಾ ಇದ್ನಲ್ಲ ಅವತ್ತು, ಆ ನಾಟಕ ಮಾಡಿದಾಗ ಅಲ್ಲಿ ಡೈರೆಕ್ಟ್ರು ಬಂದಿದ್ದಾರೆ. ಯಾರು ಡೈರೆಕ್ಟ್ರು? ಇವರು ನಮ್ಮ ಸೌಂದರ್ಯ ಆರ್ಟಿಸ್ಟ್ ಇದ್ದಾರೆ ನೋಡಿ, ಸತ್ಯನಾರಾಯಣ ಡೈರೆಕ್ಟ್ರು, ಅವ್ರ ತಂದೆ ಸತ್ಯನಾರಾಯಣ. ಅವರು ಮತ್ತೆ ಇನ್ನೊಬ್ರು ನಾಗೇಶ್ ಅಂತನೋ ಯಾರು ಅವರ ಅಸೋಸಿಯೇಟ್ ಡೈರೆಕ್ಟ್ರು, ಅವರಿಬ್ರು ಅವತ್ತು ನಾಟಕ ನೋಡಕ್ ಬಂದಿದ್ದಾರೆ. ಇದು ನನಗೆ ಗೊತ್ತಿಲ್ಲ. ಇದು
ಇವರು ನೋಡಿ ಆದಮೇಲೆ ನಮ್ಮನೆಗೆ ಬಂದರು. ನಮ್ಮನೆಗೆ ಬಂದು ಸ್ವಲ್ಪ ದಿನಗಳಾದ್ಮೇಲೆ ಮನೆಗೆ ಬಂದು, ನಾವು ಸಿನಿಮಾ ಮಾಡ್ತಾ ಇದ್ದೀವಿ, ನೀವೊಂದು ಮಗಳ ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದು ಹೇಳ್ತೀವಿ. ಕೇಳ್ತಾ ಇದೀರಾ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ರ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಓಕೆ, ನಾನು ನಿಮ್ಮ ಸಿಹಿ ಕಹಿ ಗೀತಾ. ನಾನು ನಿಮ್ಮ ಸಿಹಿ ಕಹಿ ಚಂದ್ರು. ನಾನು ನಿಮ್ಮ ಸಿಹಿ ಕಹಿ ಸುಂದ್ರು. ನಾನು ಪ್ರಮೀಳಾ ಜೋಶಿ ಡೈರೆಕ್ಟರ್. ಇವರು ನಮ್ಮ ಸೌಂದರ್ಯ ಆರ್ಟಿಸ್ಟ್ ಇದಾರೆ ನೋಡಿ, ಸತ್ಯನಾರಾಯಣ ಡೈರೆಕ್ಟರ್, ಅವ್ರ ತಂದೆ ಸತ್ಯನಾರಾಯಣ. ನಮ್ಮನೆಗೆ ಬಂದರು. ನಮ್ಮನೆಗೆ ಬಂದು ಸ್ವಲ್ಪ ದಿನಗಳಾದ್ಮೇಲೆ ಮನೆಗೆ ಬಂದು, ನಾವು ಸಿನಿಮಾ ಮಾಡ್ತಾ ಇದ್ದೀವಿ, ನೀವೊಂದು ಮಗಳ ಪಾತ್ರ ಮಾಡಬೇಕು ಅಂತ ಕೇಳಿದ್ರು. ಸಿನಿಮಾ ಅನ್ನೋದು ಗೊತ್ತಿಲ್ಲ ಅಂತ ಈಗಾಗಲೇ ಹೇಳದ್ನಲ್ಲ, ಅದರ ಹೆದರಿಕೆ ಎಲ್ಲನೂ ತುಂಬಿಕೊಂಡಿರುವಾಗ ನಾನು ಸಿನಿಮಾ ಮಾಡ್ತೀನಿ, ನಾನು ಸಿನಿಮಾ ಬೇಡ ಏನು ಬೇಡ ಹೋಗಿ ಅಂತ ಕಳಿಸ್ಬಿಟ್ಟೆ. ಅವ್ರು ಹಂಗೆ ಅಂದಾಗ ನಿಮಗೆ ಹುಡುಗ ಬಂದು ನಿಮಗೆ ಭವಿಷ್ಯ ಹೇಳಿದ್ರಲ್ಲ ಫ್ಲಾಶ್. ಹೌದು ಹೌದು ಹೌದು. ಮತ್ತೆ ಅಯ್ಯೋ ನೋಡಿ ಹೇಗಾಗುತ್ತೆ ಅನ್ನೋದಕ್ಕೆ, ಅವ್ರು ಸಿನಿಮಾ ಬರ್ತಾರೆ ಕೇಳ್ತಾರೆ ಅಂತ ನಾನು ಕನಸಲ್ಲೂ ನೆನೆಸಿರಲಿಲ್ಲ. ಅಂಥದ್ದವ್ರು ಬಂದು ನಾಟಕ ನೋಡಿ ಬಂದಿದ್ದಾರೆ. ಅದನ್ನು ಆ ನಾಟಕ ನೋಡಿ ಬಂದು ಕೇಳಿದಾಗ ನೀವು ಹೇಳಿದಾಗೆ ನನಗೆ ಹೊಟ್ಟೋದೆ ಫ್ಲಾಶ್ ಬ್ಯಾಗ್. ಅಯ್ಯೋ ಆ ಹುಡುಗ ಎಲ್ಲಿದ್ದಾನಪ್ಪ, ಇವನು ಹೇಳಿದ್ದು ನಿಜ ಆಗ್ತಾ ಇದೆಯಾ ಏನು ಅನ್ನೋ ಹಾಗಾಯಿತು. ಹಾಗೆ ಹೋಯ್ತು ಅನ್ನೋ ಹಂಗೆ ನಡೆದೋಯ್ತು ಬಿಡೆ. ಸೊ ಅದಾದ್ಮೇಲೆ ಆಯಿತು, ನಾನು ಮಾಡಲ್ಲ ಅಂತ, ಯಾಕೆಂದರೆ ಮನೇಲಿ ಒಪ್ಪಿಗೆ ಇಲ್ವಲ್ಲ, ಮಾಡಲ್ಲ ಅಂತ ವಾಪಸ್ ಕಳಿಸ್ದೆ. ಅವರು ಮನೆ ವಾಪಸ್ ಹೋಗಿ ಮತ್ತೆ ಬಂದಿದ್ದಾರೆ. ಮತ್ತೆ ಬಂದು ನೀವು ನಿಮ್ಮ ತಾಯಿ ಹತ್ರ ನಾವೇ ಕೇಳ್ತೀವಿ, ತಂದೆ ಹತ್ರ ಕೇಳ್ತೀವಿ ಅಂತೆಲ್ಲ ಅವ್ರಿಗೆ ಹೇಳಿ ತುಂಬ ಬಲವಂತವಾಗಿ ಒಪ್ಪಿಸಿದ್ರು. ಅದು ಏನೂ ಇಲ್ಲ, ಮಗಳ ಪಾತ್ರ ಅಷ್ಟೇ, ಬೇರೆ ಸೀನ್ಗಳೆಲ್ಲ ಆ ರೀತಿ ಈ ರೀತಿ ಏನೂ ಇರಲ್ಲ. ಅವಳ ಮಗಳು ಅದರಲ್ಲಿ ಬಿ ಸರೋಜಾದೇವಿ ಅವರು ಅಮ್ಮ ಆ್ಯಕ್ಟ್ ಮಾಡಿದ್ರು, ಅವರೇ ಹೀರೋಯಿನ್. ಅವರಿಗೆ ಮಗಳಾಗಿ ನಾನು ಮಾಡಿದ್ದು. ಚಿತ್ರದ ಹೆಸರು ಸಹಧರ್ಮಿಣಿ. ಇದು ಆ ಟೈಮಲ್ಲಿ ಒಂದು ಪಂಡಂಟಿ ಕಾಪುರಂ ಅಂಥೇಳಿ ಸೂಪರ್ ಹಿಟ್ ಸಿನಿಮಾ ಅದು. ಅದರಲ್ಲಿ ಈ ಜೈಸುಧಾ ಈ ಮಗಳ ಪಾತ್ರ ಮಾಡಿದ್ರು, ಆ ಪಾತ್ರ ನನಗೆ ಅಂತೇಳಿ ಒಪ್ಪಿಸಿದ್ರು. ಸರಿ, ಬಲವಂತವಾಗಿ ಹೋಗಿ ಕೊನೆಗೂ ಒಪ್ಕೊಂಡೆ. ನನಗೊಂದು ರೀತಿಲಿ ಮಾಡೋಣ ಅಂತ ಖುಷಿ ಇತ್ತಲ್ಲ, ಮಾಡಿದೆ. ಸೊ ಹೋದೆ, ಸೆಟ್ಗೆ ಹೋದೆ ಎಲ್ಲಾದರೂ. ಸೊ ಸರೋಜಮ್ಮ ಅವರು ಅಮ್ಮ ಕರೆದ್ರು ನನ್ನ, ಯಾರಾದ್ರೂ ನನ್ನ ಮಗಳ ಪಾತ್ರ ಮಾಡೋದು ಕರೀರಿ ಅಂದರು. ಎಷ್ಟು ಸ್ವೀಟ್ ಅದಾವ ಅವ್ರ ಧ್ವನಿ, ಎಷ್ಟು ಚೆನ್ನಾಗಿರುತ್ತೆ ಕರೆದ್ರು. ಸೊ ನನಗೆ ಒಂಥರ ಹೆದರಿಕೆ, ಯಾಕೆಂದರೆ ಎಷ್ಟು ದೊಡ್ಡ ಹಿರಿಯ ನಟಿ, ಅವ್ರ ಮುಂದೆ ನಾನು ನಿಂತ್ಕೋತಾ ಇದ್ದೀನಿ, ಪಂಚಭಾಷಾ ಕಲಾವಿದೆ, ಅಯ್ಯಪ್ಪ ನಾನೆಲ್ಲಿ ಅವರೆಲ್ಲಿ, ಕೈಕಾಲೆಲ್ಲ ಗಡಗಡಗಡ ಅಂತಿತ್ತು. ಒಂದು ವೇಳೆ ಅವ್ರು ನನ್ನ ನೋಡಿ ಒಪ್ಪದೇ ಇದ್ರೆ ಏನು ಮಾಡೋದು, ಆಮೇಲೆ ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಕರೆದ್ರು ಅಮ್ಮ ಏನು ಹೇಳಿದ್ರು, ಇವ್ರ ರಿಯಾಕ್ಷನ್ ಏನು, ಇದೆಲ್ಲ ತಿಳ್ಕೊಳ್ಳೋಣ. ಕೇಳ್ತಾ ಇರಿ 92.7 ಬಿಗೆ ಫ್ಯಾಮಿಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಸೊ ಸರೋಜಾದೇವಿ ಅವರು ತಮಗೆ ಯಾರು ಮಗಳು ಕರೆಸಿ ಅಂತ ಹೇಳಿದ್ರು, ನೀವು ಹೆದರ್ಕೊಂಡು ಅವ್ರ ಮುಂದೆ ಹೋಗಿ ನಿಂತ್ರಿ, ಏನಾಯ್ತು ಅವಾಗ? ಗಡ 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 ಅಂತ ಹೋಗಿ ಅವ್ರ ಮುಂದೆ ನಿಂತೆ. ಅಮ್ಮ ನನ್ನನ್ನು ಒಪ್ತಾರೋ ಮಗಳಾಗಿ, ಇಲ್ಲ ಅಂದ್ರೆ ವಾಪಸ್ ಕಳ್ತಾರೋ, ಕಳಿಸ್ಬಿಟ್ರೆ ಏನು ಮಾಡೋದು, ಒಂಥರ ಅವಮಾನ ಆದಂಗೆ ಆಗುತ್ತಲ್ಲ, ಅವ್ರಿಗೆ ಇಷ್ಟಪಟ್ಟಿಲ್ಲ ಅಂತಂದರೆ ಅಂತ ತುಂಬ ಹೆದರ್ಕೊಂಡು ಹೋಗಿ ಅವ್ರ ಮುಂದೆ ನಿಂತೆ. ಅವ್ರು ಒಂದ್ಸಲ ನನ್ನನ್ನು ನೋಡಿದ್ರು, ನಿನ್ನ ಹೆಸರೇನು ಅಂದರು. ಅಲ್ಲ ಈ ಧ್ವನಿ ಎಲ್ಲ ಬಿಡಿ ಪಾಪ, ಅವ್ರದ್ದು ಎಷ್ಟು ಒಳ್ಳೆ ವಾಯ್ಸಿದೆ ಅಂತ ಕೇಳಿದ್ರು. ನಾನು ಆಗ ಸರಿ ನನ್ನ ಹೆಸರು ಹೇಳಿದೆ ಈ ಥರ ಅಂತೇಳಿ. ಹೌದಾ, ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದ್ರು. ಅಂದ್ರೆ ಆಗ ನನ್ನ ಹೆಸರು ಪುಷ್ಪ ಅಂತ. ಓಹೋ, ಕಬ್ಬನ್ಪೇಟೆ ಪುಷ್ಪ. ಹಾಗಾಗಿ ಪುಷ್ಪ ಅಂತ ಹೇಳಿದೆ. ಹೌದಾ, ಪುಷ್ಪ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ, ಆಮೇಲೆ ಹೌದಮ್ಮ ಅಂತೇಳಿ, ಸಂತೋಷಮ್ಮ ಅಂತ, ಥ್ಯಾಂಕ್ಸ್ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಹೋಗುಮ್ಮ ಹೋಗು ಅಂತ ಹೇಳಿದ್ರು. ಅಷ್ಟೇ ಹೋಗು ಅಂದ್ರು, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ ನನಗೆ, ಮನೆಗೆ ಹೋಗ್ಬೇಕು, ಮೇಕಪ್ ರೂಮ್ಗೆ ಹೋಗ್ಬೇಕು ಅಂತ ಗೊತ್ತಾಗಿಲ್ಲ. ಸರಿ, ನಾನು ಬಂದೆ ಈ ಕಡೆ ಬಂದ್ಬಿಟ್ಟೆ. ಆಮೇಲೆ ಡೈರೆಕ್ಟ್ರು ಬಂದರು, ಬಂದವ್ರು ಹೇಳಿದ್ರು, ಹೋಗುಮ್ಮ ಹೋಗಿ ಮೇಕಪ್ ಹಾಕು, ಅಮ್ಮ ಒಪ್ಕೊಂಡಿದ್ದಾರೆ ಮಗಳ ಪಾತ್ರಕ್ಕೆ, ನೀನು ಹೋಗಿ ಇದು ಮಾಡ್ಕೊ ಅಂತ ಹೇಳಿದ್ರು ಇವರು ಸತ್ಯನಾರಾಯಣ ಅವರು. ಸರಿ, ಮೇಕಪ್ ರೂಮಲ್ಲಿ ಮೇಕಪ್ಪಲ್ಲಿ ಕೂತಿದ ತಕ್ಷಣ ನಾನು ಏನು ದೊಡ್ಡ ಮಹಾರಾಣಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡ್ತು ನನಗೆ. ಆ ಮೇಕಪ್ ಆ ದರ್ಪ ಬರುತ್ತೋ, ಅದು ಆವೇಶ ಬರುತ್ತೋ ಆ ಟೈಮಲ್ಲಿ, ಏನು ಅದು ಅದು ಫಸ್ಟ್ ಟೈಮ್ ಅಲ್ವಾ, ಮೊದಲನೇ ಚಿತ್ರ ಅದು ಬಣ್ಣ ಅಂತ ಹೇಳಿ ಕ್ಯಾಮ್ರಾ ಮುಂದೆ ನಿಲ್ಲೋದು, ಇನ್ನು ಎಷ್ಟು ಒಂಥರ ನಮಗೆ ಥ್ರಿಲ್ ಇರುತ್ತಲ್ಲ ಲೈಫಲ್ಲಿ. ಸೊ ಹಾಗಾಗಿ ಅಲ್ಲಿ ಕೂತೆ, ಮೇಕಪ್ ಎಲ್ಲ ಆಯಿತು, ಏನು ನನ್ನ ನಾನು ಕನ್ನಡಿ ನಾನೇ ನಾನು ನೋಡ್ಕೊಳ್ಳೋದೆ
ನಾನು ಹೇಗಿದ್ದೀನಿ ಹೇಗಿರ್ತೀನಿ, ಓ ಇಲ್ಲಿ ನೋಡೋದು, ಇಲ್ಲೊಂದು ಸ್ವಲ್ಪ ಏನಾದ್ರು ಆದ್ರೆ ಅದನ್ನ ತಿದ್ಕೊಳ್ಳೋದು, ಒಂಚೂರು ಇದಾದ್ರೆ ತಿದ್ಕೊಳ್ಳೋದು, ಏನ್ ತಿದ್ಕೊಳ್ಳೋದು ತಿದ್ಕೊಳ್ಳೋದು ಅಂದಾನ ನಮಗ್ ನಾವೇ ಮನೆ ಮಾಡ್ಕೋತ ಗೊತ್ತಿರ್ತೀವಲ್ವಾ. ಆತರ ಮಾಡ್ಕೊಂಡೆ, ಮಾಡ್ಕೊಂಡು ಹೋದೆ, ಸೆಟ್ಗೆ ಹೋದೆ. ಇಷ್ಟೆಲ್ಲ ಆಯ್ತು ಅಲಂಕಾರ, ಅಲಂಕಾರ ಆದ್ಮೇಲೆ ಮುಂದೆ ಅಲ್ಲಿ ಹೋಗ್ಬೇಕಲ್ಲ ಒಳಗಡೆಗೆ, ಸೆಟ್ ಹೋಗಿ ಒಳಗಡೆ ಹೋದೆ. ಹೋದೆ ಸರಿ, ಆಮೇಲೆ ಯಾವುದೋ ಒಂದು ಸೀನ್ ಬಗ್ಗೆ ಹೇಳಿದ್ರು, ಸೀನ್ ಬಗ್ಗೆ ಬಂದು ಹೇಳ್ಬಿಟ್ಟು ಏಕ್ದಮ್ ನನಗೆ ಫಸ್ಟ್ ಸೀನೇ ಬಂದು ಅಳೋ ಸೀನ್, ತಾಯಿ ಮಗಳು ಒಂದು ಸೆಂಟಿಮೆಂಟ್ ಸೀನು. ಅಯ್ಯಪ್ಪ ದೇವ್ರೆ, ಹೋಗಿ ಹೋಗಿ ಫಸ್ಟ್ ಡೇನೆ ನನಗೆ ಅಳೋ ಸೀನ್ ಕೊಟ್ಟು. ದೊಡ್ಡ ಸೀನ್ ಅದು, ಅಮ್ಮನ ಕಾಲಿಡಿಬೇಕು, ಅಮ್ಮನ ತಪ್ಕೋಬೇಕು, ಅಮ್ಮ ಅನ್ನೋದು ಅವತ್ತು ಗೊತ್ತಾಗತ್ತೆ. ಎಷ್ಟೋ ವರ್ಷ ಆದ್ಮೇಲೆ ಆ ತಾಯಿ ಯಾರು ಅನ್ನೋದು ಇವಳಿಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ತಾಯಿ ಗೊತ್ತಿರಲ್ಲ. ಸೊ ಅಂತ ಒಂದು ಸೀನ್ ಇಟ್ಟಿದ್ದಾರೆ. ಅಂತ ಸೀನ್ ಅನ್ನ ಹೇಗೆ ನಿಭಾಯಿಸಿದ್ರು ತಿಳ್ಕೊಳ್ಳೋಣ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಶುರು ಆಯ್ತು ಸೀನು. ಸೀನ್ ಮೊದಲನೇ ಸೀನೆ ಅಳುವಂಥದ್ದು, ಅದು ಬಿ ಸರೋಜಾ ದೇವಿ ಅಂತ ಒಬ್ಬ ದಿಗ್ಗಜ ಕಲಾವಿದೆ ಮುಂದೆ ಅವತ್ತು ತಾನೇ ಬಿರಿತಾರೆ ಒಂದು ಪುಟಾಣಿ, ಒಂದು ಮಲ್ಲಿಗೆ ಹೂವ ಹೆಂಗ್ ಅಭಿನಯಿಸ್ತು ಪುಷ್ಪ, ಹೆಂಗ್ ಪುಷ್ಪ ಹೇಗೆ ಹರಳ್ಬೇಕು, ಹರಳೋಯ್ತು ಪುಷ್ಪ ಹೆಂಗೆ ಹರಳಿತು, ಹೆಂಗೆ ಪರಿಮಳ ಬೀರ್ತು. ಸೊ ಹಾಗಾಯ್ತು ನೋಡಿ, ನೀವು ಹೇಳ್ದಾಗೆ ಹೋಗಿ ನಿಂತೆ, ಒಂದ್ಸಲ ಕ್ಯಾಮ್ರಾ ಕ್ಯಾಮ್ರಾ ಅನ್ನೋದು ಏನು ಗೊತ್ತಿಲ್ಲ, ಏನೋ ಡಬ್ಬ ತರ ಕಾಣ್ತಾ ಇದ್ದೆ, ಬ್ಲ್ಯಾಕ್ ಆಗಿದೆ, ಸೌಂಡ್ ಗರ್ರಂತ ಸೌಂಡ್ ಬರುತ್ತೆ. ಹೌದು ಮೇಲೆಲ್ಲ ಇದೆ. ಇವಾಗ ನೋಡಿ ಎಂತೆಂತ ಕ್ಯಾಮ್ರಾಗಳು ನೋಡ್ತೀವಿ, ಅವಾಗ ನೋಡಿ ನಾವು ಅದೇನೋ ಡಬ್ಬದ ಮೇಲೆ ಬಟ್ಟೆ ಹಾಕಿ ಸುತ್ತಿರ್ತಾರೆ, ಅದ್ರೊಳಗಡೆ ತಲೆ ದೂರ್ಕೊಂಡು ಹೋಗಿರ್ತಾರೆ ಕ್ಯಾಮ್ರಾವನ್ನು. ಇದೆಲ್ಲ ನಮಗೆ ಹೊಸದು, ತುಂಬಾ ಜನ ಲೈಟ್ ಬಾಯ್ಸ್ ಎಲ್ಲ ಇರ್ತಾರೆ, ನಮಗೊಂಥರ ಮುಜುಗರ ಆಗತ್ತಲ್ಲ. ನಮಗೆ ಲೈಫಲ್ಲೆಲ್ಲ ಏನೋ ಮನೇಲಿ ಇರೋರು ಅಷ್ಟೇ ನೋಡಿರ್ತೀವಿ. ಇಷ್ಟು ಜನ ಗಂಡಸರು ಇರ್ತಾರೆ, ಇಷ್ಟು ಜನ ಗಂಡಸರು ಮಧ್ಯಾಹ್ನ ನಾನು ಹ್ಯಾಕ್ ಮಾಡೋದು ಅಂತ ಎಲ್ಲ ನನ್ನೇ ನೋಡ್ತಾ ಇರ್ತಾರೆ ಅನ್ನೋ ಒಂದು ಫೀಲಿಂಗ್ ನಮಗೆ, ಒಂಥರ ಕಾನ್ಷಿಯಸ್ ಆಗಿಬಿಡ್ತೀವಿ ನೋಡಿ. ಆ ಥರ ಎಲ್ಲ ಆಯಿತು. ಸರೋಜಮ್ಮ ಅವರು ಗಮನಿಸಿದ್ದಾರೆ, ಹತ್ತಿರ ಬಂದರು. ಮರೇ ಪುಷ್ಪ, ನೀನೇನು ಹೆದರ್ಕೋಬೇಡ, ನಿನ್ನ ಪಾತ್ರ ಏನು ಅಂತ ನಿನ್ಗೆ ಹೇಳಿದ್ದಾರೆ, ಆ ಡೈಲಾಗ್ ಏನು ಅಂತ ಹೇಳಿದಾರೆ ತಾನೇ, ನೀನು ನಿನ್ನ ಪಾಡಿಗೆ ನೀನು ಎಲ್ಲೂ ನೋಡಬೇಡ, ನನ್ನನ್ನು ನೋಡ್ಕೊಂಡು ನನ್ನ ಹತ್ರ ಮಾತಾಡು, ಬಾಕಿಯವ್ರ ಕಡೆ ನಿನ್ನ ಗಮನನೇ ಕೊಡಬೇಡ ಅಂಥೇಳಿ ತುಂಬ ಧೈರ್ಯ ತುಂಬಿದ್ರು ಅವರು. ಚಕ್ಲಿ ಎಲ್ಲ ಕೊಟ್ಟು ನನಗೆ, ನನ್ನ ಧೈರ್ಯ ನೋಡಿ. ಅವಾಗ ಮನೆಯಿಂದ ಅವರು ಒಂದಷ್ಟು ಚಕ್ಲಿ ಸ್ವೀಟ್ಸ್ ಎಲ್ಲ ತಂದಿದ್ದಾರೆ, ಫಸ್ಟ್ ಡೇನೆ ಹೋಗಿದ ತಕ್ಷಣ ಚಕ್ಲಿ ಎಲ್ಲ ಕೊಟ್ಟು ತಿನ್ಸಿದ್ರು, ಸ್ವಲ್ಪ ಏನೋ ತಾಕತ್ ಬರಲಿ ಮಾಡಿ ಎಲ್ಲ ಕೊಟ್ಟು. ಹೌದೌದು ಮಾಡಿದ್ರು, ಪಾಪ ಅವ್ರು ನನಗೆ ಹೊಸಬ್ಳು ಅಂತೇಳಿ ತುಂಬಾ ಮಾಡಿದ್ರು. ಆಮೇಲೆ ಅವರೆಲ್ಲ ಹೇಳ್ಕೊಟ್ರು ಡೈಲಾಗಿ ಹೇಗೆ ಹೇಳಬೇಕು ಏ, ನಾನು ಹೇಳಿದೆ ನಾನು ಈ ಥರ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಹೇಳ್ಕೊಡಿ ಅಂತ. ನಾನು ಒಂದ್ಸಲ ಹೇಳಿದೆ, ಹೇಳಿದ್ಮೇಲೆ ಅವ್ರದ್ದೇ ಆದ ಒಂದು ಇದ್ರಲ್ಲಿ ಹೇಳುದು, ಇಲ್ಲ ಈ ಥರ ಹೇಳಿದ್ರೆ ಚೆನ್ನಾಗಿರುತ್ತೆ ನೀನು ಹೇಳು ಅಂತ ಸಿನಿಮಾಗೆ ಒಂದು ಬದಲಾವಣೆ ಮಾಡಿಕೊಟ್ರು. ಆಮೇಲೆ ಅದೇ ಅವ್ರಿಗೆ ಹೇಳೋ ರೀತಿನೇ ಎಲ್ಲ ನಾನು ಮಾತಾಡಿ ಎಲ್ಲ ಆಯ್ತು, ಅವ್ರಿಗೆಲ್ಲರಿಗೂ ಖುಷಿ ಆಯಿತು. ಓ ಮಾಡ್ದಿಯಲ್ಲಮ್ಮ ಧೈರ್ಯವಾಗಿ, ಇನ್ನೇನು ಬೇಕು, ಇನ್ನು ಮುಗಿತೀನಿ ಎಲ್ಲ ಸೀನ್ ನೀನು ಮಾಡಿಬಿಡ್ಬೋದು, ಯಾವಾಗ ಈ ದೊಡ್ಡ ಸೀನಲ್ಲಿ ನೀನು ಮಾಡಿದೆ ಅಂತ ಒಂದು ಹೆದರಿಕೆಲ್ಲದೆ ಮಾಡಿದ್ಯಾ, ಚೆನ್ನಾಗಾಗಿದೆ, ಡಿಸ್ಟಿಂಕ್ಷನ್ ಪಾಸ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಆಹಾ ಆ ಖುಷಿ ಯಾಕೆ ಹೇಳ್ತೀರ, ಅವನ ಆ ಹಿಡ್ಕೊಂಡು ಅಪ್ಕೊಂಡೆ ಒಂದ್ಸಲ ಮುತ್ಕೊಟ್ಬಿಟ್ಟೆ ಅವ್ರಿಗೆ, ಯಾಕಂದ್ರೆ ಅದು ಯಾವುದೋ ಒಂದು ಕನ್ಸಿತ್ತು ಅವರನ್ನ ಸ್ಕ್ರೀನ್ ಅಲ್ಲಿ ನೋಡೋವಾಗ ನಾವುಗಳು, ಇದು ಸಿಕ್ತಲ್ಲ ಚಾನ್ಸ್ ಅಂದಿದ್ದು ಹಿಡ್ಕೊಂಡು ಮುತ್ಕೊಟ್ಟೆ ಬಿಟ್ಟೆ. ಅವ್ರು ನಿಜ ತಬ್ಬಿಬ್ಬಿಟ್ರು ಒಂದು ಕ್ಷಣ, ಅವರು ಒಂಥರ ಆಗ್ಬಿಟ್ರು. ಆಮೇಲೆ ಆಮೇಲೆ ಸರಿ ಆಮೇಲೆ ಸಾವರ್ಸ್ಕೊಂಡು ಅವರು, ಆಮೇಲೆ ಅಲ್ಲಿಂದ ಶುರು ಆಯ್ತು ನೋಡಿ ನನ್ನ ಜರ್ನಿ ಹೇಗೆ ಅಂತೇಳಿ. ಅದು ಮೊದಲ ಸಿನಿಮಾ ನನ್ನ ಕ್ಯಾಮ್ರಾ ಮುಂದೆ. ಸುಂದರ್ ರಾಜ್ ಮೊದಲ ಸಿನಿಮಾ ಮಾಡಿದ್ ಯಾವ್ದು ಅಂತ ತಿಳ್ಕೊಳ್ಳೋಣ. ಒಂದು ಹಲೋ, ಅವರ ನಾಟಕ ನೋಡ್ಬೇಕು, ಈಗಂತ ನಾಟಕ ಆಡ್ತಿರ್ತಾರೆ ಹೆಂಡತಿ ಮುಂದೆ. ಕರೆಕ್ಟ್ ಕೇಳಿದ್ರಿ ನೀವು, ಹೌದೌದು ಎರಡ್ ನಾಟಕ ಇದೆ ಅವ್ರ ಜೀವನದಲ್ಲಿ ಅಂತ. ಎರಡ್ ನಾಟಕ, ಜೀವನದ ನಾಟಕ, ರಂಗಭೂಮಿ ನಾಟಕ. ಇದರ ಬಗ್ಗೆ ನಾವು ಮಾತಾಡೋಣ, ಒಂದು ಬ್ರೇಕ್ ತಗೊಂಡು ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಸೊ ಸುಂದರಾಜ್ ಅವರೇ, ನೀವು ನಾಟಕ ಮಾಡಿದ್ ಫಸ್ಟ್ ಅಲ್ವಾ ರಂಗಭೂಮಿ? ರಂಗಭೂಮಿ ಎಲ್ಲಿ ಫಸ್ಟ್? ನಾನು ನಾಟಕ ಮಾಡಿದ್ದು ಆಕ್ಚುಲ್ ಆಗಿ ಐ ರಿಮೆಂಬರ್ ಮಿಡ್ಲ್ ಸ್ಕೂಲ್ ಅಲ್ಲಿ ಒಂದು ಸ್ಕೂಲಲ್ಲೇ ಮಾಡಿದ್ರು, ಸ್ಕೂಲಲ್ಲಿ ಅಂದ್ರೆ ಅದು ಅದಕ್ಕೂ ಮುಂಚೆ ಒಂದು ನಾಟಕ ಮಾಡಿದ್ದೀರಾ ನೀವು?
ನನಗೆ ಗೊತ್ತು ಅವ್ರಿಗೆ ನೆನಪಾಗಿಲ್ಲ ನೋಡಿ, ಒಂದು ಟೊಮೆಟೋಗೆ ಒಂದು ತೂತ್ ಕಾಸ್ಗೋಸ್ಕರ. ಕರೆಕ್ಟು, ಸೂಪರ್ ಸೂಪರ್ ಕರೆಕ್ಟು, ಅದೇ ನಾಟಕ ನಿಜ ನಿಜ. ಇಲ್ಲ ಇಲ್ಲ ಅದು ಕರೆಕ್ಟ್ ಗೀತಾ, ಅದು ಹೇಳಿ ನಾನು ಕೇಳಿಸ್ಕೊ. ಇಲ್ಲ ಅದು ನಿಜವಲ್ಲೂ. ಏನಾಗಿದೆ ಅಂದ್ರೆ, ನಾವು ನಾನು ಮೊದಲೇ ಹೇಳಿದ್ನಲ್ಲ ಬಸುಂಗುಡಿ ಅಂತ, ಬಾಂಧನವರ ಬೀದಿ ಅಂತ ಅಲ್ಲಿ ಒಂದು ಸುಬ್ಬಮ್ಮ ಅಂತ ಒಬ್ಬರಿದ್ರು, ಅವ್ರ ಮನೆ ಔಟ್ ಹೌಸಲ್ಲಿ ನಾವಿದ್ವಿ. ಅವಾಗ ನಾನೊಬ್ಬನೇ ಬೆಂಗಳೂರಿನಲ್ಲಿ, ನಾನು ನಮ್ಮ ಅಪ್ಪ ನನ್ನ ತಾಯಿ ಮೂರು ಜನ, ನನ್ನ ತಂಗಿ ಚಿಕ್ಕವಳು ಇನ್ನು ತುಂಬ ತೊಟ್ಲು ಮುಗೋದು. ಅವಾಗ ಏನು ಮಾಡಿದೆ, ಏನಾದರೂ ಗಲಾಟೆ ಮಾಡ್ಕೊಂಡ್ಬಿಡ್ತಿದ್ದೆ ಅಲ್ಲ, ಆಚೆ ಹೋಗೋದು ಚೇಷ್ಟಿ ಏನಾದರೂ ಮಕ್ಕಳ ಚೇಷ್ಟಿ ಏನಾದರೂ ಮಾಡ್ಕೊಂಡು ಮನೆಗೆ ಬಂದಾಗ ನಮ್ಮಮ್ಮ ಚೆನ್ನಾಗಿ ಹೊಡಿಯೋರು. ಚೆನ್ನಾಗಿ ಹೊಡೆದ ತಕ್ಷಣ ಏನಾಗ್ಬಿಡೋದು, ನಾನು ಅಳಕ್ಕೆ ಶುರು ಮಾಡಿಬಿಡ್ತಾ ಇದ್ದೆ. ಅಳಕ್ಕೆ ಬಂದು ಹತ್ಕೊಂಡು ನಂಗೆ ಬಂದಾಗ ಅಲ್ಲಿ ಆ ಮನೆಯ ಓನರ್ ತಂದೆ, ಅವರು ತಾತ, ವಯಸ್ಸಾದ ತಾತ, ಆ ಮನೆ ಅಲ್ಲಿ ಕೂತ್ಕೊಂಡು ಅವರು ಪ್ರವಚನ ಓದೋರು, ಬ್ರಾಹ್ಮಣರು ಕೂತ್ಕೊಂಡು ಚೆನ್ನಾಗಿ ಪ್ರವಚನ. ನಾನು ಅವ್ರಿಗೆ ನನ್ನ ಅಳೋದು ಕೇಳಿಸ್ಬಿಟ್ಟು ಅವ್ರಿಗೆ ತೊಂದರೆ ಆಗೋದು. ಅವಾಗ ವಿಜಯಮ್ಮ ಯಾಕಮ್ಮ ಮಗುನ ಹೊಡಿತೀಯಾ ಅಂತ ಕೇಳೋರು. ಅದಕ್ಕೆ ನಮ್ಮಮ್ಮ ಹರ್ಕಲು ಮುರ್ಕಲು ತಮಿಳಲ್ಲಿ, ನಾ ಅಪ್ಪೊಲೆಯಿಂದ ಹೇಳ್ತಾ ಇದ್ದೀನಿ, ಎಷ್ಟು ಗಲಾಟೆ ಮಾಡ್ತಾನೆ, ಹೊರಗಡೆ ಹೋಗಿ ಮಣ್ಣು ಹಾಕ್ಕೊಂಡು ಬರ್ತಾನೆ ಅಂತ ಹೇಳೋರು. ಅದಕ್ಕೆ ಯೋ ಮಕ್ಕಳು ಹಂಗೇಮ್ಮ ಅಂತ ಹೇಳೋರು. ಅದಕ್ಕೆ ಮಾಡಿದ ತಕ್ಷಣ ಏನು ಮಾಡೋರು, ಒಂದು ಟೊಮೆಟೋನು ಒಂದು ತೂತ್ ಮುರ್ಕಾಸು ಕೊಡೋರು, ಕುದುರೆದು ಹಾಕಿರೋದು ಅದರಲ್ಲಿ ತೂತ್ ಮುರ್ಕಾಸು. ನನಗೆ ಯಾವಾಗ ಅವ್ರು ಟೊಮೆಟೋನು ಮತ್ತು ತೂತ್ ಮುರ್ಕಾಸು ಕೊಡ್ರು, ನಮ್ಮಮ್ಮ ಹೊಡಿದೆ ಇದ್ರು ಕೂಡ ನಾನು ನನ್ನ ಹೋಗ್ತಾ ಇದ್ದೆ. ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದು ಹೇಳ್ತೀವಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನನಗೆ ಯಾವಾಗ ಅವ್ರು ಟೊಮೆಟೋನು ಮತ್ತೆ ತೂತ್ ಮುರ್ಕಸ್ಕೊಡ್ರು, ನಮ್ಮಮ್ಮ ಹೊಡಿದೆ ಇದ್ರು ಕೂಡ ನಾನು ನನ್ನ ಹೋಗ್ತಾ ಇದ್ದೆ. ನನಗೇನಂದ್ರೆ ಟೊಮೆಟೊ ಆಗ್ಲೇ ತಿಂದು ಬಿಡ್ತಿದ್ದೆ, ಕಳ್ತನ ಹಿಡ್ದಾಕ್ಬಿಟ್ಲು ಗೀತಾ. ಆ ತೂತ್ ಮುರ್ಕಸನ್ ತಗೊಂಡೆ ಅಲ್ಲೊಂದು ಗೋವಿಂದಪ್ಪ ಅಂತ ಒಂದು ಅಂಗಡಿ ಇರೋದು, ಅವನು ಆ ತೂತ್ ಮುರ್ಕಸ್ ಕೊಟ್ರೆ ನಾಲ್ಕೋ ಐದೋ ತೂತ್ ಮುರ್ಕಸ್ ಕೊಟ್ಮೇಲೆ ಒಂದು ಕ್ರಶ್ ಕೊಡೋನು ನನಗೆ. ಸೊ ನನಗೆ ಆ ನಾಲ್ಕೈದು ಅವನ ಕಡೆ ಕೊಟ್ಬಿಡ್ತಾ ಇದ್ದೆ, ಅವನು ಯಾವತ್ತೋ ಒಂದು ದಿವಸ ಕೊಡೋನು. ಈ ತರದ್ದು ಒಂದು ವ್ಯವಹಾರ ನಮ್ದು ನಡೆಯೋದು. ಸೊ ನಾಟಕ ನನಗೆ ನಾಟಕ ಇದು ಬಿಟ್ರೆ ನಾನು ನೆಕ್ಸ್ಟ್ ಮಿಡ್ಲ್ ಸ್ಕೂಲು, ಅದು ಇದು ಮಾನೋ ಆ್ಯಕ್ಟಿಂಗ್ ಅಂತಾರಲ್ಲ ಆ ಥರ ಮಾಡಿಸೋರು, ಅಲ್ಲಿ ಪೂರ್ಣ ಇದ್ರಲ್ಲಿ ನಾಟಕ ಇರಲಿಲ್ಲ. ಇವತ್ತಂತೂ ಡ್ರಾಮಾ ಜೂನಿಯರ್ಸ್ ಇದು ಇದೆಲ್ಲ ಬರ್ತಾಯಿದೆ, ಆವಾಗದಿಲ್ಲ. ಆ್ಯಕ್ಚುಲಾಗಿ ನನಗೆ ಆಪ್ಷನ್ ಸಿಕ್ಕಿದ್ದು ಹೈಸ್ಕೂಲಲ್ಲಿ, ಇಲ್ಲ ಟೈಲ್ರಿಂಗ್ ಅಥವಾ ಡ್ರಾಮೆಟಿಕ್ಸ್ ಅಂತ ತೊಗೋಬೇಕಾಗಿತ್ತು ಆಪ್ಷನ್ಸು. ಆವಾಗ ಅಂದ್ಕೊಂಡೆ ನಾನು ಟೈಲ್ರಿಂಗ್ ತೊಗೊಂಬಿಟ್ರೆ ನನ್ನ ಬಟ್ಟೆ ನಾನೇ ಹೊಲ್ಕೋಬೋದು, ಶರ್ಟು ಪ್ಯಾಂಟ್ ಎಲ್ಲ ನಾನೇ ಹೊಲ್ಕೋಬೋದು ಅಂತ ಹೋಗಿ, ಹ್ಞೂ ಎಲ್ಲ ನಾವೇ ಮಾಡ್ಕೋಬೋದು ಅಂತ ಹೋಗಿ ಕೇಳಿದೆ. ಅದಕ್ಕೆ ಅವರು ಕತ್ರಿ ತೊಗೋಬೇಕು, ಸೂಜಿ ದಾರ ತೊಗೋಬೇಕು, ಅದೆಲ್ಲ ತೊಗೋಬೇಕು ಅಂದರು. ಅದಕ್ಕೆ ಎಷ್ಟಾಗತ್ತೆ ಅಂದರೆ 20 ರೂಪಾಯಿ ಆಗತ್ತೆ ಅಂದರೆ ನಮ್ಮ ಅಪ್ಪನ ಹತ್ರ ಹೋಗಿ ಹೇಳಿದೆ, ಅಪ್ಪ ಈ ಥರ ಇದೆ ಎರಡು ಕೋರ್ಸ್ ಇದೆ, ಒಂದು ಡ್ರಾಮಾ ಕೋರ್ಸು ಇನ್ನೊಂದು ಟೈಲ್ರಿಂಗು, ಆಪ್ಷನ್ಸು ತೊಗೋಬೇಕು, ಇದು ತೊಗೊಂಡ್ರೆ 20 ರೂಪಾಯಿ ಕೊಟ್ಟಬೇಕು ಅಂತ. ಆಮೇಲೆ ಕೇಳಿದ್ರು ಆ ಡ್ರಾಮಾಟಿಕ್ಸ್ಗೆ ಏನು ಕೊಡಬೇಕು ಅಂತ, ಅದಕ್ಕೆ ಏನೂ ಇಲ್ವಪ್ಪ ಅಂತಂದರು. ಹೌದಾ, ಅದಕ್ಕೆ ಹೋಗಿ ಸೇರ್ಕೊಂಡ್ರು. ಸೊ ಏನೂ ಇಲ್ಲ ಅಂತ ಹೇಳಿದ್ದೆ ಡ್ರಾಮಾಟಿಕ್ಸ್ ಸೇರ್ಕೊಂಡಿದ್ದಕ್ಕೆ, ಬದುಕೆ ಆಗೋಯ್ತು. ಸೊ ಅಲ್ಲಿ ನಾನು ಬಂದು ಫಸ್ಟು ಒಂದು ಗುಂಡನ ನಾಟಕ ಮಾಡಿದ್ದು. ಅಲ್ಲಿ ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಕೇಳ್ತಾ ಇರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ಸೊ ಗುಂಡಣ್ಣನ ನಾಟಕ ಮಾಡಿದ್ರಿ ನೀವು, ಗುಂಡಣ್ಣನ ನಾಟಕ ಯಾವ್ದದು? ಟು ಟೈಟಲ್ ಫೋಟೋ ಅವಾಂತರ ಯಾವುದು ಆ ಥರದ್ದು, ಅದು ಅರಸೀಕೆರೆಯಲ್ಲಿ 100 ಎಕರೆ ತೋಟ ಇದೆ, ತೆಂಗಿನ ತೋಟ ಇದೆ, ಈ ಥರದ್ದು ನನ್ನ ಮನೆ ಯಜಮಾನ ಜಮೀನು, ಯಜಮಾನ ಜವಾನನ ಕತೆ ಆ ಕಾಲದಲ್ಲೆಲ್ಲ ಬರೋದು. ನನಗೆ ಎಲ್ಲದಕ್ಕಿಂತ ಏನಂದರೆ, ನನಗೆ ಒಂದು ಸ್ಟೇಜ್ ಫಿಯರ್ ಮೊದಲಿಂದ ಇಲ್ಲ, ಯಾವತ್ತೂ ನನಗೆ ಸ್ಟೇಜ್ ಫಿಯರ್ ಅನ್ನೋದಿರಲಿಲ್ಲ. ಯಾಕಂದರೆ ಯಾವುದೇ ಒಂದು ಸಬ್ಜೆಕ್ಟ್ ಕೊಟ್ಟರು ನಿರರ್ಗಳವಾಗಿ ಮಾತಾಡ್ಬಿಡ್ತಿದ್ದೆ, ಅದು ಹಿಡಿಸತ್ತೋ ಹಿಡಿಸಲ್ವೋ, ಸ್ಟೇಜಲ್ಲಿ ಮೈಕ್ ಸಿಕ್ಕಿದ್ರೆ ಸಾಕು ಡಬಡಬಡಬಡಬ ಅಂತ ಅದು ಇದು ಸೇರಿಸ್ಕೊಂಡು ಕೊಡಿಸ್ಕೊಂಡು ಹೇಳ್ಬಿಡ್ತಾಯಿದ್ದೆ. ಸೊ ನಾಟಕನ ಹಾಗೆ ಮಾಡಿದಾಗ ಏನಾಗೋಯ್ತು, ಅವಾಗಿಂದಲೇ ನನಗೆ ನಾಟಕದಲ್ಲಿ ಪ್ರತಿ ವರ್ಷವೂ ಇಲ್ಲೇ ನಾಟಕ ಅದು ನನ್ನ ಕರಿಯರ್ ಅಂದರೆ ಸ್ಕೂಲಲ್ಲಿ ಮಾಡಿಸೋರು. ಸೊ ಅದು ವೆಂಟ್ ಆನ್ ಟು ಕಂಟಿನ್ಯೂ, ನಾನು ನ್ಯಾಷನಲ್ ಕಾಲೇಜಲ್ಲೇ ಓದಿದ್ದಿಂದ ಅದನ್ನು ನ್ಯಾಷನಲ್ ಕಾಲೇಜ್ ಅಂತಲೂ ಕರೆಯೋರು, ನಾಟಕದ ಕಾಲೇಜ್ ಅಂತಲೂ ಕರೆಯೋರು. ಹೌದು. ಸೊ ಹಾಗಾಗಿ ಏನಾಯಿತು, ಅಲ್ಲಿ ಹಿಸ್ಟ್ರಿಯಾನಿಕ್ ಕ್ಲಬ್ ಇತ್ತು, ಮತ್ತು ನಾವುಗಳು ವರ್ಷ ವರ್ಷ ಇಂಟರ್ ಕ್ಲಾಸ್ ಡ್ರಾಮಾ ಕಾಂಪಿಟೇಷನ್ ಇತ್ತು. ಆವಾಗ ಪ್ರತಿ ವರ್ಷವೂ ಒಂದು ನಾಟಕ ಮಾಡಿ, ವಿಶೇಷವಾದ ವಿಚಾರ ಏನಂದರೆ, ಅವತ್ತು ನನಗೋಸ್ಕರನೇ ನಮ್ಮ ಮೇಷ್ಟ್ರು ಜಿ ಆರ್ ಕಾಂತರಾಜ್ ಅಂತ ನಾಟಕವನ್ನು ಬರೆದು ನನ್ನ ಕೈಲಿ ಆಡಿಸೋರು. ಸೊ ದಟ್ ವಾಸ್ ಇನ್ನೂ ಇಲ್ಲಿವರೆಗೂ ಆ ಥರದ್ದು ಇನ್ಯಾರೂ ಮಾಡಿಲ್ಲ.
ಇವತ್ತವರೆಗೂ ಆ ಸ್ಟೂಡೆಂಟ್ ಕಮ್ಯುನಿಟಿನಲ್ಲಿ ಯಾವುದೇ ಮೇಸ್ಟ್ರು ತನ್ನ ಸ್ಟೂಡೆಂಟ್ಗೋಸ್ಕರ ಒಂದು ನಾಟಕ ಬರೆದು ಅವನನ್ನು ನಾಯಕನಾಗಿ ಮಾಡಿಸಿರೋದು ಇದುವರೆಗೂ ನಾನು ನ್ಯಾಷನಲ್ ಕಾಲೇಜ್ ಹಿಸ್ಟ್ರಿನಲ್ಲಿ ಕೇಳಿಲ್ಲ. ಬಹುಶಃ ಜಿ ಆರ್ ಕಾಂತರಾಜ್ ಇನ್ನೂ ಜೀವಂತವಾಗಿದ್ದಾರೆ, ಬದುಕಿದ್ದಾರೆ, ಅವ್ರಿಗೆ 82 ವರ್ಷ. ಇವತ್ತಿಗೂ ನೆನೆಸ್ಕೋತಾರೆ ನನ್ನನ್ನು. ಅಂದರೆ ಅವಾಗೇನಾಗೋಯ್ತು ಅಂದರೆ ಪ್ರತಿ ಪಿ ಯು ಸಿಯಿಂದ ಹಿಡಿದು ಫಸ್ಟ್ ಬಿ ಎಸ್ ಸಿ, ಸೆಕೆಂಡ್ ಬಿ ಎಸ್ ಸಿ, ಫೈನಲ್ ಬಿ ಎಸ್ ಸಿವರೆಗೂ, ಫಸ್ಟ್ ಬಿ ಎಸ್ ಸಿ ಟು ಫೈನಲ್ ಬಿ ಎಸ್ ಸಿ ಬೆಸ್ಟ್ ಆ್ಯಕ್ಟರ್ ಅಂತ ಪ್ರತಿ ವರ್ಷ ನನಗೆ ಅವಾರ್ಡ್ ಬಂದ್ಬಿಡೋದು. ಈ ನಾಟಕ ಬಂದು ಜುಟ್ಟಿನಲ್ಲಿ ಜಾಕ್ಪಾಟ್, ಆಮೇಲೆ ಹುಚ್ಚುನಾಯಿ ಕಚ್ಚಿತುತೆ, ಇದೆಲ್ಲ ಯಾಕೆ ಈ ನಾಟಕಗಳು ಮಾಡಿಸೋ ಅಂದರೆ ಅವ್ರಿಗೆ ಲಂಕೇಶ್ರ ಒಂದು ಪ್ರಭಾವ, ಪಿ ಲಂಕೇಶ್ವರ ಪ್ರಭಾವ ಅವ್ರ ಮೇಲೆ ಬೀರಿ ಇನ್ನು ನಾಟಕ ಆಡಿಸೋದ್ರು. ಅದು ಮುಂದೆ ಹಾಗೆ ಕಂಟಿನ್ಯೂ ಆಗಿ ಕಾರಾಂತರ ಒಂದು ಒಡನಾಟ ಬೆಳೆದು ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರಾಂತರ ಶಿಷ್ಯನಾಗಿ ಅದಕ್ಕೂ ಮುಂಚೆ ನಾನು ಫಸ್ಟ್ ರವೀಂದ್ರ ಕಲಾಕ್ಷೇತ್ರ ಮೆಟ್ಲು ಹತ್ತಿದ್ದು ಸಿ ಆರ್ ಸಿಂಹ ಅವರ ಒಂದು ನಿರ್ದೇಶನದಲ್ಲಿ. ನಾನು ಪಿ ಯು ಸಿನಲ್ಲಿ ಇದ್ದಾಗಲೇ ಕಲಾಕ್ಷೇತ್ರದ ಮೆಟ್ಲು ಹತ್ತಿ. ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದು ಹೇಳ್ತೀವಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ ಕಾರಾಂತರ ಒಂದು ಒಡನಾಟ ಬೆಳೆದು ನಾನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾರಾಂತರ ಶಿಷ್ಯನಾಗಿ ಅದಕ್ಕೂ ಮುಂಚೆ ನಾನು ಫಸ್ಟ್ ರವೀಂದ್ರ ಕಲಾಕ್ಷೇತ್ರ ಮೆಟ್ಲು ಹತ್ತಿದ್ದು ಸಿ ಆರ್ ಸಿಂಹ ಅವರ ಒಂದು ನಿರ್ದೇಶನದಲ್ಲಿ. ನಾನು ಪಿ ಯು ಸಿನಲ್ಲಿ ಇದ್ದಾಗಲೇ ಕಲಾಕ್ಷೇತ್ರದ ಮೆಟ್ಲು ಹತ್ತಿದ್ದೆ. ಯಾವ ನಾಟಕ ಅದು? ಅದು ಒಂದು ರಾಜಕೀಯ ನಾಟಕ, ಅದು ನನಗೆ ಹೆಸರು ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದು ಸಿ ಆರ್ ಸಿಂಹ ಡೈರೆಕ್ಟ್ ಮಾಡಿದ್ದು. ಓಹ್ ವಂಡರ್ಫುಲ್. ಅದರಲ್ಲಿ ಅಗೇನ್ ಸ್ಟೂಡೆಂಟ್ ಪಾತ್ರನೇ ಮಾಡಿದ್ದು, ತರಲೆ ಸ್ಟೂಡೆಂಟು. ಅದು ಚೆನ್ನಾಗಿ ಬಂದು ಭಾಳನೇ ಒಂದು ಇದಾಗಿತ್ತು. ಸೊ ಆಫ್ಟರ್ ದಟ್ ಐ ವೆಂಟ್ ಆನ್ ಟು ಬಿಕಮ್ ನಮ್ಮ ಸಿ ಆರ್ ಸಿಂಹ ಅವರ ಅಸಿಸ್ಟೆಂಟು, ಅದೇ ಅಸೋಸಿಯೇಟ್ ಡೈರೆಕ್ಟರ್ಗೂ ಕೆಲಸ ಮಾಡಿದೆ. ಕಾಕಂಕೋಟೆ ಸಿಂಹಾಸನ ಅಂತ ಒಂದು ಅದರಲ್ಲಿ ಪ್ರಮಿಳಾ ಜೋಶಿಯನ್ನು ಆ್ಯಕ್ಟ್ ಮಾಡಿದ್ದಾರೆ ಸಿಂಹಾಸನ. ಸೊ ಈ ಜರ್ನಿ ಶುರು ಆದಾಗ ಹೆಂಗಾಯ್ತು ಇವೆಲ್ಲ ತಿಳ್ಕೊಳ್ಳೋ ಕಾತುರ ನಮಗೆ, ಆದರೆ ಈಗ ಪಾನಿಪುರಿ ತಿನ್ನೋ ಟೈಮ್. ಸೊ ನಾಳೆ ಬಂದು ಮಾತುಕತೆ ಮುಂದುವರಿಸ್ತೀವಿ. ನೀವು ಕೇಳ್ತಾನೆ ಇರಿ 92.7 ಬಿಗ್ ಎಫ್ ಎಂ. ಈಗ ರಾಕ್ ಸ್ಟಾರ್ ರೋಹಿತ್ ಮತ್ತು ರ್ಯಾಪಿಡ್ ರಶ್ಮಿ ಬರ್ತಾರೆ, ಟೇಕ್ ಇಟ್ ಈಸಿ ಶುರು ಮಾಡ್ತಾರೆ. ಕರೆಕ್ಟಾಗಿ ರಾಕ್ ಸ್ಟಾರ್ ರೋಹಿತ್ ಅವರು ಬಿಗ್ ಅಂತಾಕ್ಷರಿ ಬೇರೆ ಮಾಡ್ತಾರೆ. ಸೊ ಈಗ 30 ನಿಮಿಷಗಳ ನಾನ್ ಸ್ಟಾಪ್ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ನೀವು ಕೇಳ್ತಾರೆ. ನಾವು ಅಂದರೆ ನಾನು, ಗೀತಾ, ಬಸ್ವ, ಕಮಲ, ನಾವೆಲ್ಲ ಹೋಗಿ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ ಎಂ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.